ಹೇಳಿ ನಿಮ್ಮ ಹೆಸರು ಮಲ್ಲಮ್ಮ ಸ್ವಲ್ಪ ಜೋರಾಗಿ ಹೇಳ್ತೀರಾ ಮಲ್ಲಮ್ಮ ಮಲ್ಲಮ್ಮ ಓಕೆ ನಿಮ್ಮ ಏನು ಖಾಯಿಲೆ ಇದೆ ನನ್ನ ಕಿಡ್ನಿ ಎರಡು ಫೇಲ್ ಆಗಿದೆ ಕಿಡ್ನಿ ಫೇಲ್ ಆಗಿದೆ ಓಕೆ ಡಯಾಲಿಸಿಸ್ ಮಾಡ್ತಾ ಇದೀನಿ ಮೇಡಮ್ ಡಯಾಲಿಸಿಸ್ ಮಾಡ್ತಿದ್ದೀರಾ ಹಾ ಮಾಡ್ತಾ ಇದೀನಿ ಓಕೆ ವಾರಕ್ಕೆ ಎಷ್ಟು ಸರಿ ಮಾಡ್ತೀರಾ ವಾರಕ್ಕೆ 2 ಸರ 2 ಸರ ಹಾ ಆಗಲೇ 3 ವರ್ಷ ಆಯ್ತು ಇವಾ ಡಯಾಲಿಸಿಸ್ ಮಾಡಕ 3 ವರ್ಷ ಡಯಾಲಿಸಿಸ್ ಮಾಡ್ತಿದೀನಿ ಓಕೆ ಆ ಇಲ್ಲಿ ಔಷಧಿ ತಗೋತಾ ಇದ್ದೆ ಇವಾಗ ಇನ್ನು ನಮ್ಮ ಔಷಧಿ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ ಅದೇ ನಮ್ಮ ಮಾವರ ನಿಮ್ಮ ತಂದೆಯಿಂದ ಗೊತ್ತಾಯ್ತು ಓಕೆ ಅವರು ತಗೋತಿದ್ದಾರೆ ಅವರು ತಗೋತಿದ್ರು ಅವರ ಜೊತೆನೆ ನನಗೆ ತಗೊಂಡ್ರು ಹಂಗೆ ಔಷಧಿ ಅದು ಸರಿ ತಗೊಂಡು ನಾನು ಮೊದಲ ವಾಂತಿ ಆಗೋದು ಸುಸ್ತಾಗೋದು ಒಂದು ಸ್ವಲ್ಪ ಹೊತ್ತು ನಡೆಯಕ್ಕೆ ಆಗ್ತಿರಲಿಲ್ಲ ಆ ಥರ ಎಲ್ಲ ಆಗೋದು ಈ ಔಷಧಿ ತಗೋತಾ ಇದ್ದಾಗಿಂದ ಪರವಾಗಿಲ್ಲ ಏನು ಸುಸ್ತು ವಾಂತಿ ಏನಿಲ್ಲ ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ ಎಲ್ಲ ಸ್ಟಾಪ್ ಆಗಿದೆ ಓಕೆ ಊಟ ಎಲ್ಲ ಚೆನ್ನಾಗಿ ಮಾಡ್ತೀನಿ ಹಾಂ ಔಷಧಿ ಸರಿಯಾಗಿ ತಗೊಳ್ತಿದ್ದೀರಾ ಓ ಬೆಳಗ್ಗೆ ಸಾಯಂಕಾಲ ತಗೊಳ್ತೀನಿ ಯಾವುದು ಯಾವುದು ಔಷಧಿ ತಗೊಳ್ತಿದ್ದೀರಿ ಎಸ್ 3 ಎಸ್ 4 ಎಸ್ 5 ಈ ಮೂರು ಔಷಧಿ ತಗೊಳ್ತೀರಿ ಅಂದ್ರೆ ಮೂರು ಸಾರಿ ತಗೊಳ್ತಿದ್ದೀರಿ ಓಕೆ ಅಂದ್ರೆ ಔಷಧಿ ತಕೊಂಡ ಮೇಲೆ ಈಗ ನೀವು ಡಯಾಲಿಸಿಸ್ ಮಾಡಿದ ಮೇಲೆ ಸುಸ್ತಾಗ್ತಿತ್ತು ಇವಾಗ ಔಷಧಿ ತಕೊಂಡ ಮೇಲೆ ಸುಸ್ತಾಗೋದಿಲ್ಲ ವಾಂತಿನಿ ಆಗೋದಿಲ್ಲ ಲೋ ಬಿಪಿ ಆಗದ ಹಾಗೆ ಡಯಾಲಿಸಿಸ್ ಮಾಡಬೇಕಾದ್ರೆ ಹಾ ಹಾ ಇವಾಗ ಏನು ಆ ತರ ಆಗಲ್ಲ ಲೋ ಬಿಪಿ ಓಕೆ ನನ್ನ ಶರೀರದಲ್ಲಿ ತುಂಬಾ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಉಂಟು ಚೆನ್ನಾಗಿ ಕಾಣ್ತಾ ಈಗ ನೀವು ಔಷಧಿ ತಗೊಂಡು ನಿಮಗೆ ಚೆನ್ನಾಗಿ ಕಾಣ್ತಾ ಅಂತ ನೀವು ಬೇರೆಯವರು ಬೇರೆ ಕಿಡ್ನಿ ಪೇಷಂಟಿಗೆ ಏನು ಹೇಳಬೇಕಂತ ಹೇಳ್ತಿದ್ರಿ ಅವರಿಗೆ ಈ ಥರ ಔಷಧಿ ತಗೋತಾ ಇದ್ದೀನಿ ನಾನು ಏನು ಸುಸ್ತು ಏನೂ ಇಲ್ಲ ವಾಮಿಟ್ ಏನೂ ಇಲ್ಲ ಅಂದರೆ ಇದರಲ್ಲಿ ಏನು ಸೈಡ್ ಇಫೆಕ್ಟ್ ಇಲ್ಲ ಅಂತೇಳಿ ಸೈಡ್ ಇಫೆಕ್ಟ್ ಅಂತ ಹೇಳಿದರೆ ಒಳ್ಳೆ ಜೀವನ ಶೈಲಿ ನಡೀತಾ ಉಂಟು ಆ ಥರ ಹೇಳಿ ಹಾಂ ಹಾಂ ಅಂದರೆ ಎಲ್ಲ ಕಿಡ್ನಿ ಪೇಷಂಟ್ಗೂ ಈ ಔಷಧಿ ತಗೋಬೇಕಂತ ನೀವು ಹೇಳ್ತೀರಾ ನನ್ನ ಪರಿಚಯರವ್ರಿಗೆಲ್ಲ ಹೇಳಿದ್ದೀನಿ ಆದರೆ ಅವರು ಇದನ್ನ ಮಾಡಿಲ್ಲ ಓಕೆ ಓಕೆ ನಿಮ್ಮ ಕಡೆಯಿಂದ ನೀವು ಹೇಳಿದ್ದೀರಿ ತಗೋಬೇಕು ನಿಮಗೆ ಚೆನ್ನಾಗಿ ಆಗ್ತಾ ಉಂಟು ಸಕ್ಸಸ್ ಆಗುವಂತ ಕರ್ಕೊಂಡ್ಬರೋ ಆಸೆ ನನಗೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಹಿಂಗಾಗಿ ಕ್ರಿಯೇಟಿನ್ ಕಡಿಮೆ ಆಗದಿದ್ರು ನಿಮ್ದು ಜೀವನ ಸ್ಟೈಲು ಚೆನ್ನಾಗಿ ಉಂಟಲ್ವ ಯೋಗ ಯಾಕಂದ್ರೆ ಏನು ತೊಂದರೆ ಇಲ್ಲ ಅವಾಗ ಸುಸ್ತಾಗೋದು ಇಷ್ಟು ಅಷ್ಟು ನಡೆಯ ಆಗ್ತಿರ್ಲಿಲ್ಲ ಸುಸ್ತಾಗ್ಬಿಡೋದು ಊಟ ಮಾಡಕ್ ಆಗ್ತಿರ್ಲಿಲ್ಲ ಇವಾಗ ಚೆನ್ನಾಗಿ ಊಟ ಮಾಡ್ತೀನಿ ಮೂತ್ರ ಎಲ್ಲ ಸರಿಯಾಗಿ ಆಗುತ್ತೆ ಸರಿ ಓಕೆ